ದರ್ಶನ್ ಗ್ಯಾಂಗಿನ ಮೊಬೈಲ್ ಸೀಕ್ರೆಟ್ ಬಾಯ್ಲರ್ ಸ್ಫೋಟಕ ರಹಸ್ಯ ಬೆಳಕಿಗೆ ಬಂದಿದೆ. ಮೊಬೈಲ್ ಅನ್ನ ರಿಟ್ರೀವ್ ಮಾಡಿದಾಗ ಏವನ್ ಆರೋಪಿ ಪವಿತ್ರ ಗೌಡ ಮೊಬೈಲ್ ರಿಟ್ರೀವ್ ಆಗಿದೆ. ದರ್ಶನ್ ಹೆಸರನ್ನ ಡಿ ಅಂತ ಪವಿತ್ರ ಸೇವ್ ಮಾಡಿತ್ತು. ರೇಣುಕಾಸ್ವಾಮಿ ಕಳಿಸಿದ್ದ 20 ಅಶ್ಲೀಲ ಸಂದೇಶಗಳ ಸ್ಕ್ರೀನ್ ಶಾಟ್ ಕೂಡ ಪತ್ತೆಯಾಗಿದೆ. ಪ್ರಕರಣ ಸಂಬಂಧ 65 ಫೋಟೋಗಳನ್ನ ಉಲ್ಲೇಖ ಮಾಡಲಾಗಿದೆ. 65 ಫೋಟೋಗಳ ಬಗ್ಗೆ ಉಲ್ಲೇಖ ಆಗಿದೆ. ದರ್ಶನ್ ಗ್ಯಾಂಗಿನ ಮೊಬೈಲ್ ಸೀಕ್ರೆಟ್ ಬಾಯ್ಲ್ ಆಗಿದೆ. ಒಂದು, ರೇಣುಕಾಸ್ವಾಮಿ ಕಳಿಸಿದಂತಹ ಮೆಸೇಜ್ ಪವಿತ್ರ ಗೌಡ, ಇಬ್ಬರ ನಡುವೆ ಚಾಟ್ ಏನೆಲ್ಲ ಇತ್ತು ಅನ್ನೋದರ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕೋದಕ್ಕೆ ಪೊಲೀಸರು ಹರಸಾಹಸ ಪಟ್ಟಿದ್ದಾರೆ. ದರ್ಶನ್ ಮೊಬೈಲ್ನಲ್ಲಿ ಪತ್ತೆಯಾದಂತ ಮರ್ಡರ್ ಮಿಸ್ಟಿ, ಒಬ್ಬೊಬ್ಬರ ಮೊಬೈಲ್ ಜಾಲಾಡಲು ಪೊಲೀಸರಿಗೆ ಬಹಳ ದೊಡ್ಡ ಚಾಲೆಂಜ್ ಆಗಿದೆ. ದರ್ಶನ್ ಮೊಬೈಲ್ನಲ್ಲಿ ಪತ್ತೆಯಾದ ಮರ್ಡರ್ ಮಿಸ್ಟ್ ಗೆಳತಿ ಹೆಸರನ್ನ 3 ಹೆಸರಲ್ಲಿ ಸೇವ್ ಮಾಡಿದ್ರು. ದರ್ಶನ್ 3 ಹೆಸರಲ್ಲಿ, ಪವಿ, ಪವಿತ್ರ ಗೌಡ, ಈ 3 ಹೆಸರಲ್ಲಿ ಡಿಲೀಟ್ ಆಗಿದ್ದಂತಹ ವಾಟ್ಸ್ಆಪ್ ಕಾಲ್ ರಿಟ್ರೀವ್ ವೇಳೆ ಪತ್ತೆ ಆಗಿದೆ. ವಿನಯ್ ಜೊತೆ ನಡೆಸಿದ್ದಂತ ವಾಟ್ಸ್ಆಪ್ ಚಾಟ್ ಕೂಡ ಪತ್ತೆ ಆಗಿದೆ. ಮ್ಯಾನೇಜರ್ ನಾಗರಾಜ್ ಜೊತೆ ವಾಟ್ಸ್ಆಪ್ ಕಾಲ್ ಸಂಭಾಷಣೆ ಕೂಡ ಇತ್ತು. ಜೂನ್ 8 ರಿಂದ 11 ರವರೆಗೂ 32 ಬಾರಿ ವಾಟ್ಸ್ಆಪ್ ಕಾಲ್ ಹೋಗಿದೆ. ಪ್ರದೋಷ್ ಜೊತೆ 10 ಬಾರಿ ವಾಟ್ಸ್ಆಪ್ ಕಾಲ್ ನಲ್ಲಿ ಮಾತುಕತೆ ಆಗಿದೆ. ಜೂನ್ 8 ರಿಂದ ಜೂನ್ 11 ರವರೆಗೂ ದರ್ಶನ್ ಮಾತಾಡಿದ್ರು. ಆರೋಪಿ ಪ್ರದೋಷ್ ಜೊತೆ ನಡೆಸಿರುವಂತಹ ಚಾಟಿಂಗ್ ಪತ್ತೆ ಆಗಿದೆ. ಅನುಕುಮಾರ್ ಹಾಗೂ ರಾಘವೇಂದ್ರ ಪತ್ನಿ ಜೊತೆ ಸಂಭಾಷಣೆ ಇದೆ. ರಾಘವೇಂದ್ರ ಪತ್ನಿ ಸಹನಾ ಜೊತೆ ನಡೆಸಿರುವಂತಹ ಸಂಭಾಷಣೆ ಕೂಡ ಪತ್ತೆಯಾಗಿದೆ. ವಿನಯ್ ಮೊಬೈಲ್ನಲ್ಲಿ ಪತ್ತೆಯಾದಂತಹ ರಹಸ್ಯ ಏನ್ ಹಾಗಾದ್ರೆ, ದರ್ಶನ್ ಮೊಬೈಲ್ನಲ್ಲಿ ಏನ್ ಸಿಕ್ತು, ಪವಿತ್ರ ಗೌಡ ಮೊಬೈಲ್ನಲ್ಲಿ ಏನೆಲ್ಲ ಪತ್ತೆ ಆಗಿದೆ ಅನ್ನೋದನ್ನ ನೋಡಿತಾ ಇದ್ದೀವಿ. ಈಗ ವಿನಯ್ ಮೊಬೈಲ್, ಆತನ ಮೊಬೈಲ್ನಲ್ಲಿ ಪತ್ತೆಯಾದಂತಹ ರಹಸ್ಯ, ಪವಿತ್ರ ನಂಬರ್ ಅನ್ನ ಡಿವೋರ್ಸ್ ವೈಫ್ ಅಂತ ಸೇವ್ ಮಾಡಿದ್ದಾ ಇದ್ದ. ಪ್ರದೋಷ್ ಪವನ್ ಜೊತೆ 42 ಬಾರಿ ವಾಟ್ಸ್ಆಪ್ ಕಾಲ್ ಮಾಡಿದ್ದು. ಪವಿತ್ರ ನಂಬರ್ ಅನ್ನ ವಿನಯ್ ಮೊಬೈಲ್ನಲ್ಲಿ ಸೇವ್ ಮಾಡಿಕೊಂಡಿದ್ದು ಡಿವೋರ್ಸ್ ವೈಫ್. ಕೊಲೆ ಬಗ್ಗೆ 10 ಫೋಟೋಗಳು ರಿಟ್ರೀವ್ ನಲ್ಲಿ ಪತ್ತೆ ಆಗಿದೆ. ಪಟ್ಟಣಗೆರೆ ಶೆಡ್ಗೆ ಕರ್ಕೊಂಡು ಬಂದಿದ್ದಂತಹ ವೇಳೆ ಕ್ಲಿಕ್ಕಿಸಿದ್ದ ಫೋಟೋ, ರೇಣುಕಾಸ್ವಾಮಿ ಮೇಲೆ ಹಲ್ಲೆ ನಡೆಸಿರುವಂತಹ ಫೋಟೋ, ಆ ಎಲ್ಲಾ ಫೋಟೋ ಸಿಕ್ಕಿದ್ದು ಈತನ ಮೊಬೈಲ್ನಲ್ಲಿ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್ ಸಂಪರ್ಕದಲ್ಲಿದ್ದಾರೆ. ಹರೀಶ್, ದರ್ಶನ್ ಗ್ಯಾಂಗಿನ ಮೊಬೈಲ್ ಸೀಕ್ರೆಟ್ ಬಾಯ್ಲ್ ಆಗಿದೆ. ಇವರುಗಳ ಮೊಬೈಲ್ನಲ್ಲಿ ಇದ್ದಂತಹ ದೃಶ್ಯ ಮತ್ತು ಮೆಸೇಜ್, ಚಾಟ್ ಹಿಸ್ಟ್ರಿ ಇವುಗಳನ್ನ ಪತ್ತೆ ಮಾಡೋದು ಬಹಳ ದೊಡ್ಡ ಟಾಸ್ಕ್ ಆಗಿತ್ತು ಪೊಲೀಸರಿಗೆ. ಯಾಕಂದ್ರೆ ಎಲ್ಲರೂ ಹೈಫೈ ಮೊಬೈಲ್ ಇಟ್ಕೊಂಡಿದ್ರು, ಅದರಿಂದ ಫೋಟೋಗಳನ್ನ ರಿಟ್ರೀವ್ ಮಾಡೋದು ಬಹಳ ಕಷ್ಟ ಆಗಿತ್ತು. ಆದ್ರೆ ಪೊಲೀಸರು ಈ ವಿಷಯದಲ್ಲಿ ಗೆದ್ದಿದ್ದಾರೆ ಅಂತಲೇ ಹೇಳ್ಬೋದು. ಒಂದಷ್ಟು ಸೀಕ್ರೆಟ್ ಏನ್ ಬಯಲ್ ಆಗಿದೆ, ಅದು ಯಾವ ರೀತಿ ಡಿ ಗ್ಯಾಂಗಿಂಗ್ ಮುಳುವಾಗ್ತಾ ಇದೆ? ಇದರಲ್ಲಿ ಪ್ರಮುಖವಾಗಿ ಪರ್ಯಾಯವಾಗಿ ಅಂದ್ರೆ ಪೊಲೀಸರ ತನಿಖೆಗೆ ಬೇಕಾದಂತಹ ಒಂದಷ್ಟು ಮಾಹಿತಿಗಳನ್ನ ಈ ಮೊಬೈಲ್ ಮುಖಾಂತರವೇ ಪಡೆದಿರುವಂತದ್ದು. ಆರೋಪಿಗಳು ಯಾರ್ಯಾರ ಜೊತೆ ಚಾಟ್ ಮಾಡಿದ್ರು, ಎಷ್ಟೊತ್ತಿಗೆ ಚಾಟ್ ಮಾಡಿದ್ರು, ಜೊತೆಗೆ ಆ ಮೊಬೈಲ್ ನಲ್ಲಿ ಇದ್ದಂತಹ ಸ್ಕ್ರೀನ್ ಶಾಟ್ ಗಳು, ಜೊತೆಗೆ ರೇಣುಕಾ ಸ್ವಾಮಿನ ಕಿಡ್ನಾಪ್ ಮಾಡೋದಕ್ಕಿಂತ ಮುಂಚೆ ತೆಗೆದಂತಹ ಒಂದಷ್ಟು ಫೋಟೋಗಳು ಎಲ್ಲವೂ ಸಹ ಇದರಲ್ಲಿ ಪತ್ತೆ ಆಗಿರುವಂತಹ. ಇದರಲ್ಲಿ ಪ್ರಮುಖವಾಗಿ ಈ ಪವಿತ್ರ ಗೌಡ 3 ಸಿಮ್ ಗಳನ್ನ ಬಳಸ್ತಾ ಇದ್ದಂಥದ್ದು ಇಲ್ಲಿ ಗೊತ್ತಾಗ್ತಾ ಇರುವಂತದ್ದು. ಅದನ್ನ ದರ್ಶನ್ ಯಾವ್ಯಾವ ರೀತಿಯಾಗಿ ಸೇವ್ ಮಾಡ್ಕೊಂಡಿದ್ರು, ಜೊತೆಗೆ ಪವಿತ್ರ ಏನೇನೆಲ್ಲ ಆರೋಪಿಗಳ ಹೆಸರನ್ನ ಫೀಡ್ ಮಾಡ್ಕೊಂಡಿದ್ರು, ಅಂದ್ರೆ ಅವ್ರ ಮೊಬೈಲ್ ಅಲ್ಲಿ ಏನಂತ ಹೆಸರನ್ನ ಹಾಕೊಂಡಿದ್ರು, ಈ ಎಲ್ಲವೂ ಎಲ್ಲ ಮಾಹಿತಿಗಳು ಸದ್ಯಕ್ಕೆ ಈ ಒಂದು ಮೊಬೈಲ್ ರಿಟ್ರೀವ್ ಜೊತೆಗೆ ಅವರ ಮೊಬೈಲ್ ಪರಿಶೀಲನೆ ವೇಳೆ ಪತ್ತೆ ಆಗಿರುವಂತದ್ದು. ಇದರಲ್ಲಿ ಪವಿತ್ರ ಗೌಡ ಮೊಬೈಲ್ ನಲ್ಲಿ ಸುಮಾರು 65 ಫೋಟೋಗಳು, ಅಂದ್ರೆ ಈ ಒಂದು ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 65 ಫೋಟೋಗಳನ್ನ ಸೇವ್ ಮಾಡಿದ್ರು ಅನ್ನುವಂತ ವಿಚಾರ ಗೊತ್ತಾಗಿದೆ. ಅದರಲ್ಲಿ ಸಾಕಷ್ಟು ಫೋಟೋಗಳನ್ನ ಈಗಾಗಲೇ ರಿಟ್ರೀವ್ ಮಾಡಿರುವಂತದ್ದು, 17 ಸ್ಕ್ರೀನ್ ಶಾಟ್ ಗಳನ್ನ ಈಗಾಗಲೇ ರಿಟ್ರೀವ್ ಮಾಡಿರುವಂತದ್ದು, ಜೊತೆಗೆ ರೇಣುಕಾ ಸ್ವಾಮಿ ಕಳಿಸಿದಂತ 20 ಅಶ್ಲೀಲ ಸಂದೇಶಗಳ ಒಂದು ಸ್ಕ್ರೀನ್ ಶಾಟ್ ಅನ್ನ ಪವಿತ್ರ ಗೌಡ ತೆಗೆದಿದ್ರು ಅನ್ನುವಂಥದ್ದು, ಜೊತೆಗೆ ಆ ಫೋಟೋಗಳನ್ನು ಸಹ ಈಗಾಗಲೇ ರಿಟ್ರೀವ್ ಮಾಡಿರುವಂತದ್ದು. ಈ ಎಲ್ಲ ಫೋಟೋಗಳನ್ನ ಆಕೆ ಡಿಲೀಟ್ ಮಾಡಿರ್ತಲ್ಲ, ನಂತರ ರಿಟ್ರೀವ್ ಮಾಡಿರುವಂತದ್ದು. ಇನ್ನು ದರ್ಶನ್ ಮೊಬೈಲ್ ನಲ್ಲಿ ಸಾಕಷ್ಟು ಮಾಹಿತಿಗಳು ಲಭ್ಯ ಆಗಿರುವಂತದ್ದು, ಪವಿತ್ರ ಗೌಡ ಬಳಸ್ತಾ ಇದ್ದಂತಹ 3 ಸಿಮ್ ಗಳ ಹೆಸರನ್ನ 3 ರೀತಿಯಲ್ಲಿ ದರ್ಶನ್ ಸೇವ್ ಮಾಡ್ಕೊಂಡಿದ್ರು. ಒಂದು ಪವಿ ಅಂತೇಳಿ, ಪವಿತ್ರ ಗೌಡ ಅಂತೇಳಿ, ಮತ್ತೊಂದು ಪವಿ ಅಂತೇಳಿ,
ಮೂರು ರೀತಿಯಲ್ಲಿ ಸೇವ್ ಮಾಡ್ಕೊಂಡಿದ್ರು ಅನ್ನುವಂತಹ ಮಾಹಿತಿಗಳು ಸದ್ಯಕ್ಕೆ ಸಿಗ್ತಾ ಇರುವಂತದ್ದು. ಜೊತೆಗೆ ದರ್ಶನ್ ಜೂನ್ 8ರಿಂದ ಅಂದ್ರೆ ಕೊಲೆಯಾದ ಜೊತೆಗೆ 11ನೇ ತಾರೀಕು ಬಂಧನವಾದವರೆಗೂ 32 ಬಾರಿ ಪ್ರದುಷ್ಟತೆ ಮಾತನಾಡಿರುವಂತದ್ದು, ಜೊತೆಗೆ ಮ್ಯಾನೇಜರ್ ಜೊತೆ ಸಂಭಾಷಣೆ ಮಾಡಿರುವಂತಹ ಅಷ್ಟು ಡೀಟೇಲ್ಸ್ ಕೂಡ ಮೊಬೈಲ್ ನಲ್ಲಿ ಲಭ್ಯ ಆಗಿರುವಂತದ್ದು ಸಾಕಷ್ಟು. ಅಂದ್ರೆ ಒಟ್ಟಾರೆಯಾಗಿ ಅಷ್ಟು ಆರೋಪಿಗಳ ಮೊಬೈಲ್ ನಲ್ಲಿ ಸಾಕಷ್ಟು ಮಾಹಿತಿಗಳು, ಅಂದ್ರೆ ಪೊಲೀಸಿಗೆ ತನಿಖೆಗೆ ಪೂರಕವಾದಂತಹ ಒಂದಷ್ಟು ಮಾಹಿತಿಗಳು ಲಭ್ಯವಾಗಿರುವಂತದ್ದು. ಶ್ವೇತಾ, ಎಸ್, ಥ್ಯಾಂಕ್ ಯು ಹರೀಶ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.